ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಸಬ್ಬಕ್ಕಿ ಪಾಯಸ ಒಂದು ವಿಶೇಷ ಅಂತಂದರೆ ಬೆಲ್ಲನ ಉಪಯೋಗಿಸಿ ಅಂಥದ್ದು ತುಂಬ ರುಚಿಯಾಗಿರುತ್ತೆ ತುಂಬ ಸವಿಯಾಗಿರುತ್ತೆ ಎಷ್ಟು ಬೇಕಾದರೂ ತಿನ್ಬೋದು ಆ ರೀತಿಯಾಗಿ ಒಂದು ರುಚಿ ಇರುತ್ತೆ ಮೈಲ್ಡಾಗಿ ಸ್ವೀಟ್ ಇರೋದ್ರಿಂದ ಇಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಸಬ್ಬಕ್ಕಿನ ಹಾಕ್ಕೊಂಡು ಸುಮಾರು ಒಂದು ಮೂರು ನಾಲ್ಕು ಸಲ ಇದನ್ನು ಇದ್ದೀನಿ ಅದರಲ್ಲಿರೋ ಒಂದು ಸ್ಟಾರ್ಚ್ ಎಲ್ಲ ಹೊಟ್ಟೋಗಬೇಕು ಈ ಥರ ಮಾಡಿದಾಗ ಒಂದು ಬಿಳಿ ನೀರು ಥರ ಬರುತ್ತೆ ಅದನ್ನೆಲ್ಲ ಬಿಡೋದು ಒಳ್ಳೆಯದು ಹಾಗಾಗಿ ಒಂದು ಮೂರು ಸಲ ತೊಳ್ಕೊಂಡು ಮತ್ತೆ ನೀರನ್ನು ಹಾಕ್ಕೊಂಡು ಸುಮಾರು ಒಂದು ಗಂಟೆ ಕಾಲ ನೆನೆಸ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತಿಳಿಯಾಗಿ ಇರಬೇಕು ನೀರು ಒಂದು ಗಂಟೆ ನೆನೆಯೋಕ್ಕೆ ಬಿಡೋಣ ಅಷ್ಟೊತ್ತಿಗೆ ಬೆಲ್ಲ ಕರಗಿಸ್ಕೋತಾ ಇದ್ದೀನಿ ಒಂದು ಕಪ್ನಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕರ್ಕಸ್ಕೊಂಡ್ಬಿಡೋಣ ನಿಮಗೆ ಇನ್ನೂ ಸಿಹಿ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಒಂದು ಕಾಲು ಕಪ್ನಷ್ಟು ಬೆಲ್ಲನ ಹಾಕ್ಕೋಬೋದು ಈಗ ಬೆಲ್ಲ ಎಲ್ಲ ಕರಗಿದೆ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಅಂಟು ಪಾಕ ಮಾಡ್ಕೋತಾ ಇದ್ದೀನಿ ಪಾಕ ಏನು ಬೇಡ ಸ್ವಲ್ಪ ಅಂಟಂಟಾಗಿ ಇದ್ರೆ ಸಾಕು ಹಾಗಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಈ ರೀತಿ ಚೆಕ್ ಮಾಡಿಕೊಂಡು ಆಗಿದೆ ಅಂತಾದರೆ ಸ್ವಿಚ್ ಆಫ್ ಮಾಡ್ಕೊಂಡು ಬಿಡೋಣ ಈಗ ಬೇಕಾದ ಒಂದು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕರೆದುಕೊಂಡು ರೆಡಿಯಾಗಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ಬಾದಾಮಿ ಚೂರನ್ನು ಹಾಕ್ಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಈ ರೀತಿಯಾಗಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟಾನೋ ಅದನ್ನ ಹಾಕೋಬಹುದು ಮೆಲನ್ ಸೀಡ್ಸ್ ಕೂಡ ಹಾಕೊಂಡಿದ್ದೀನಿ ಈಗ ಇದಾಗಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡಿಕೊಂಡು ತೆಗೆದಿಟ್ಕೊಂಡ್ಬಿಡೋಣ ಈಗ ನೆಂದಿರೋ ಸಬ್ಬಕ್ಕಿನ ನೀರ್ ಸಮೇತ ಒಳ್ಳೆ ನೀರನ್ನು ಹಾಕಿ ನೆನೆಸಿಟ್ಕೊಂಡಿದ್ದೆ ಅದ್ರ ಸಮೇತ ಹಾಕೊಂಡಿದ್ದೀನಿ ಮೀಡಿಯಂ ಊರಿನಲ್ಲಿ ಇದನ್ನ ಕುದಿಸ್ಕೊಳ್ಳೋಣ ಚೆನ್ನಾಗಿ ನೆಂದಿದೆ ಈಗಾಗ್ಲೇನೆ ಅಕಸ್ಮಾತಾಗಿ ತಳ ಹತ್ತುತ್ತಾ ಇದೆ ಅಥವಾ ನೀರು ಕಡಿಮೆ ಆಗಿದೆ ಅಂತ ಆದರೆ ಒಂದು ಲೋಟ ನೀರನ್ನು ನೀವು ಹಾಕ್ಕೋಬೋದು ಈ ರೀತಿಯಾಗಿ ಕೈ ಆಡಿಸ್ಕೋತಾ ಇರಬೇಕು ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಸುಮಾರು ಒಂದು ಐದು ಆರು ನಿಮಿಷ ಈ ರೀತಿಯಾಗಿ ಕುದ್ದಿಸ್ಕೋಬೇಕು ಈಗ ನೋಡಿ ಸಾಕಷ್ಟು ನೀರಿದೆ ಹಾಗಾಗಿ ಅದು ಚೆನ್ನಾಗಿ ಬೇಯ್ಯತೆ ಜಾಗ ಕೂಡ ಇರುತ್ತೆ ಬೇಯ್ಯಕ್ಕೆ ಇಲ್ಲಾಂತಂದರೆ ಒಂದಕ್ಕೊಂದು ಅಂಟ್ಕೊಂಡು ಬಿಡತ್ತೆ ಈಗ ಚೆನ್ನಾಗಿ ಬೆಂದಿದೆ ಅಂತ ನಾವು ಈಗಾಗಲೇ ಮಾಡಿಕೊಂಡು ಇಟ್ಕೊಂಡಿರೋ ಒಂದ ಬೆಲ್ಲದ ನೀರನ್ನ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಒಂದು ಸುಮಾರು ಒಂದು ಮೂರು ನಿಮಿಷ ಕಾಲ ಇದನ್ನ ಬೆಲ್ಲದ ನೀರಲ್ಲಿ ಕುದಿಸ್ಕೊಳ್ಳೋಣ ಈಗ ನೀರ್ ನೀರಾಗಿದೆ ಆನಂತರ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ಇಷ್ಟು ನೀರಾಗಿ ಮಾಡ್ಕೊಳ್ಳೋದು ಒಳ್ಳೆಯದು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೋತಾ ಇದ್ದೀನಿ ಇದಕ್ಕೆ ಏಲಕ್ಕಿ ಪುಡಿ ನಾವು ಕರೆದು ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಒಂದು ಮೂರು ನಿಮಿಷ ಕುದ್ದಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ ಈಗ ಸ್ವಿಚ್ ಆಫ್ ಮಾಡ್ಕೊಂಡಾದ ಮೇಲೆ ಒಂದು ಲೋಟದಷ್ಟು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಹಾಕೋಬೇಕು ಯಾವುದೇ ಕಾರಣಕ್ಕೂ ಬಿಸಿ ಹಾಲನ್ನು ಹಾಕ್ಕೋಬಾರ್ದು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡ್ಕೊಂಡಾಗ ಹಾಲು ಒಡೆಯಲ್ಲ ನೋಡಿ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಮೇಲೆ ಗಟ್ಟಿಯಾಗತ್ತೆ ನಿಮಗೆ ಯಾವ ಹದದಲ್ಲಿ ಪಾಯಸ ಬೇಕೋ ಆ ರೀತಿಯಾಗಿ ಮಾಡ್ಕೋಬೋದು ಈಗ ಸ್ವಲ್ಪ ಆರಿದೆ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಇಷ್ಟು ಹದದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಎಲ್ಲವೂ ಚೆನ್ನಾಗಿ ಬೆಂದಿದೆ ಒಂದಕ್ಕೊಂದು ಅಂಟ್ಕೋತಾ ಇಲ್ಲ ನಿಮಗೆ ಬಿಸಿಯಾಗಿ ಅಂದರೆ ಬೆಚ್ಚಗೆ ಅಥವಾ ತಣ್ಣಗೆ ಯಾವ ರೀತಿ ಬೇಕು ಆ ಥರ ಸರ್ವ್ ಮಾಡ್ಬೋದು ಒಂದ್ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ